ಜೋರವಾದಂಥ ಉಪರಾಷ್ಟ್ರಪತಿಗಳು ವಿಶೇಷವಾಗಿ ದೇವೇಗೌಡರ ಬಗ್ಗೆ ಅವರಿಗೆ ಅತ್ಯಂತ ಗೌರವ ಇಟ್ಕೊಂಡಿದ್ದಾರೆ. ಹಿಂದಿನಿಂದಲೂ ದೇವೇಗೌಡರ ಜೊತೆಯಲ್ಲಿ ಅವರ ಸಂಪರ್ಕ ಏನಿದೆ, ಯಾವಾಗ ಅವರು ನಾವು ಭೇಟಿ ಮಾಡಿದಾಗಲೂ ದೇವೇಗೌಡರ ಒಂದು ಕೆಲಸದ ಬಗ್ಗೆ, ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ ಬಗ್ಗೆ ಸದಾ ಅವರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಪಾರ್ಲಿಮೆಂಟ್ನಲ್ಲೂ ಇಂಥ ಒಂದು ಆರೋಗ್ಯದ ಸಮಸ್ಯೆ ನಡುವೆನೂ ಬಂದು ಅವರಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಬದ್ಧತೆಯನ್ನು ಪ್ರದರ್ಶನ ಮಾಡತಕ್ಕಂಥ ವಿಷಯದಲ್ಲೂ ದೇವೇಗೌಡರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇಟ್ಕೊಂಡಿದ್ದಾರೆ. ಇವತ್ತು ದೇವೇಗೌಡರ ಮನೆಗೆ ಬಂದು ಅವರ ಜೊತೆಯಲ್ಲಿ ಬೆಳಗ್ಗೆ ಉಪಹಾರ ಸೇವಿಸಬೇಕು ಅಂತಕ್ಕಂಥದ್ದು ಭಾಳ ದಿನಗಳಿಂದ ಅವರು ಸಿಕ್ಕಿದಾಗಲೆಲ್ಲ ಹೇಳ್ತಾನೆ ಇದ್ದರು. ಆ ಒಂದು ವಿಶ್ವಾಸದಲ್ಲಿ ಒಂದು ಸೌಹಾರ್ದಯುತವಾದಂಥ ಆ ಒಂದು ಇವತ್ತಿನ ಅವರ ಭೇಟಿ, ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ರಾಜ್ಯಸಭೆಯಲ್ಲೂ ನಾನು ನೋಡ್ತಾ ಇದ್ದೇನೆ, ನಾನು ರಾಜ್ಯಸಭೆಯಲ್ಲಿ ಕೂತಾಗ ಆ ಒಂದು ಸ್ಥಾನಕ್ಕೆ ಒಂದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗೌರವನ ತರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸದನವನ್ನು ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದನ್ನು ಅವರಲ್ಲಿರ್ತಕ್ಕಂಥ ಒಂದು ಅನುಭವ ಮತ್ತು ಅವರ ಒಂದು ಇಂಟೆಲೆಕ್ಚುಯಾಲಿಟಿ ಏನಿದೆ ತುಂಬ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಅವರ ಭೇಟಿಯನ್ನೆಲ್ಲ ನಾನು ಸಹ ಬರಬೇಕು ಅಂತಕ್ಕಂಥ ಹೇಳಿದರು. ಬಂದು ಅವ್ರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಹೇಳ್ಕೊಳ್ತಿದ್ದೇವೆ, ರಿಸೀವ್ ಮಾಡಲಿಕ್ಕೆ ಬಂದಿದ್ದೆವು. ಅದು ದೇವೇಗೌಡರ ಬಗ್ಗೆ ಅವ್ರು ಇಟ್ಟಿರ್ತಕ್ಕಂಥ ಅಭಿಮಾನದಲ್ಲಿ ಬಂದಿದ್ದಾರೆ ಅಷ್ಟೇ. ಅದು ಹೊರತುಪಡಿಸಿ ಬೇರೆ ಏನು ಅಂಥ ಒಂದು ದೊಡ್ಡ ಮಹತ್ವವಾದಂಥ ಏನಿಲ್ಲ. ಅವರ ಉಪರಾಷ್ಟ್ರಪತಿಗಳು, ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಇರ್ತಕ್ಕಂಥದ್ದೇನಿದೆ, ಅವರು ರಾಜ್ಯಪಾಲರ ನಮ್ಮ ಸ್ಪೀಕರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಭಾಗ ರಾಜ್ಯಸಭೆಯಲ್ಲಿ. ಆದರೆ ಅವರಿಗೆ ಹಲವಾರು ರೀತಿಯ ಕಮಿಟ್ಮೆಂಟ್ ಇರತಕ್ಕಂಥ ನಾನು ಕಂಡಿದ್ದೇನೆ. ಹಲವಾರು ಬಾರಿ ಭೇಟಿ ಮಾಡಿದಾಗ ಮಾತನಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸೌಹಾರ್ದ ಭೇಟಿ. ಚನ್ನಪಟ್ಟಣ ಉಪಚುನಾವಣೆ ತಯಾರಿ ಹೇಗಿದೆ? ತಯಾರಿ ಬಹುಶಃ ನಿನ್ನೆ ನೀವೆಲ್ಲ ನೋಡಿದ್ದೀರಿ. ಚನ್ನಪಟ್ಟಣದ ನಿನ್ನೆಯ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ, ಅದು ಕೊನೆಯ ಹಂತದವರೆಗೂ ಹಲವಾರು ರೀತಿಯ ಒಂದು ಬೆಳವಣಿಗೆಗಳು ರಾಜಕೀಯವಾಗಿ ನಡೀತು. ಅಂತಿಮವಾಗಿ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನಿಲ್ಲಿಸಬೇಕಾದಂಥ ಪರಿಸ್ಥಿತಿಗೆ ನಮ್ಮನ್ನು ಕಾಂಗ್ರೆಸ್ ನಾಯಕರೇ ದುಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಅವರೇ ನಮ್ಮನ್ನು ದುಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನಿಲ್ಲಬಾರ್ದು ಅಂತ ಅವನಿದ್ದರು, ಅವನೇ ಬರಬೇಕಾದ್ರು ದೇವ್ರ ಇಚ್ಛೆ ಇದು ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಮೊನ್ನೆ ದಿನ ಐದೂವರೆ ಗಂಟೆಗೆ ತೀರ್ಮಾನ ಆದಂಥದ್ದು. ಒಂದು ರಾತ್ರಿನಲ್ಲಿ ಹಳ್ಳಿ ಹಳ್ಳಿಗೆ ಕಾರ್ಯಕರ್ತರುಗಳು ಭೇಟಿ ಕೊಟ್ಟು ಹಳ್ಳಿಯಿಂದ ಮತ್ತು ನಗರ ಪ್ರದೇಶದಿಂದಲೂ ನಿನ್ನೆ ಒಂದು ಐತಿಹಾಸಿಕವಾದಂಥ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ನಮ್ಮ BJPಯ ಎಲ್ಲ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ ರಾಧೆಯಾಗಿ, ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಯದುವೀರ್ ಅವರು, ಸುಧಾಕರ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಎಲ್ಲರೂ ಜೊತೆಗೂಡಿ ಏನು ನಿನ್ನೆಯ ಒಂದು ಉತ್ಸಾಹ ತುಂಬಿದ್ದಾರೆ.